ಜಿಲ್ಲೆಯ ಹೊಸಪೇಟೆಯಲ್ಲಿ ನವೆಂಬರ್ 19 ಮತ್ತು 20 ಟಿಬಿ ಡ್ಯಾಂ ನಿಶಾನಿ ಕ್ಯಾಂಪ್ನಲ್ಲಿ ಕರ್ನಾಟಕ ರಾಜ್ಯ ಸೀನಿಯರ್ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಆಯೋಜಿಸಲಾಗಿದ್ದು, ಇದರಲ್ಲಿ ಸುಮಾರು 200 ಹೆಚ್ಚು ಮಹಿಳಾ ಮತ್ತು ಪುರುಷ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಈ ಸ್ಪರ್ಧೆಯ 74 ಕೆಜಿ ಕೆಟಗೇರಿಯ ಮಹಿಳಾ ವಿಭಾಗದಲ್ಲಿ ವಿಕ್ಟರಿ ಜಿಮ್ನ ಕ್ರೀಡಾಪಟುವಾದ ವಿಜಯವಾಣಿಯವರು ಸ್ಟಾಕ್ಡ್ ವಿಭಾಗದಲ್ಲಿ 175 ಕೆಜಿ, ಡೆಡ್ ಲಿಫ್ಟಿಂಗ್ನಲ್ಲಿ 150 ಕೆಜಿ, ಬೆಂಚ್ ಪ್ರೆಸ್ನಲ್ಲಿ 90 ಕೆಜಿ, ಒಟ್ಟು 3 ವಿಭಾಗ ಸೇರಿ 415 ಕೆಜಿ ಭಾರ ಎತ್ತುವ ಮುಖಾಂತರ ಹಳೆಯ ದಾಖಲೆಗಳನ್ನು ಸರಿಗಟ್ಟಿ ಅತಿ ಹೆಚ್ಚು ಭಾರ ಎತ್ತುವ ಮೂಲಕ ಅವರ ಹೆಸರಲ್ಲಿ ದಾಖಲೆ ನಿರ್ಮಿಸುವುದರ ಜೊತೆಗೆ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಇದರಿಂದ ತರಬೇತುದಾರರಾದ ವಲಿಭಾಷಾ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಹಾಗೂ ರಾಜ್ಯದಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ.